ಚಿತ್ರರಂಗದ ಹಿರಿಯನಾಗಿ ನಾನು ಹೇಳೋದಿಷ್ಟೇ. ನಾನು ಅನೇಕ ಈ ಥರ ಚುನಾವಣೆಗಳನ್ನು ನೋಡಿದ್ದೀನಿ, ವೋಟ್ ಹಾಕಿದ್ದೀನಿ. ನಂದು ಒಂದೇ ಒಂದು ಕೋರಿಕೆ, ಯಾರೇ ಗೆದ್ದು ಬಂದರೂ ಸರಿ ಅವರು ಚಿತ್ರರಂಗದ ಏಳಿಗೆಗಾಗಿ ಶ್ರಮಿಸಬೇಕು ಅನ್ನೋದೇ ನನ್ನ ಕಳವಳಿಯ ಬೇಡಿಕೆ, ಕಳಕಳಿಯ ಬೇಡಿಕೆ. ಚಿತ್ರರಂಗ ಈಗ ವಾರಕ್ಕೆ ಸುಮಾರು 8-10 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಇದನ್ನು ಈ ಸ್ಥಿತಿಯನ್ನು ಹೇಗೆ ಸುಧಾರಿಸ್ತಾರೆ, ಕನ್ನಡ ಚಿತ್ರರಂಗ ಹೇಗೆ ಇದನ್ನು ತಡ್ಕೊಳ್ಳುತ್ತೆ ಅನ್ನೋದನ್ನೆಲ್ಲ ನಮ್ಮ ಚೇಂಬರ್ ಅತ್ಯಂತ ವಿವರವಾಗಿ ವಿಷದವಾಗಿ ಅದನ್ನು ಒಂದು ವಿಶ್ಲೇಷಿಸಿ ಅವರೊಂದು ತೀರ್ಮಾನಕ್ಕೆ ಬರಬೇಕು ಅನ್ನೋದು ನನ್ನ ಭಾವನೆ. ನನ್ನ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.